नमस्कार वीक्षकरे रिव्यू चानल स्वागत नानु सौख्य गांकर कोने चुनाव के 89 बाकी आले तू तूगी क्षेत्र फाइनल मार्कोंडिद्दारे सिद्धरामय्य अष्टक्कू सेफ क्षेत्र आय्के हिंदे तेरे मरेयल्ली सर्कस सद्दिल्लदे नडेदिद्दावे यावेल्ला रीति सर्वे माडि कोने तीर्मानक बंदिद्दारे सिद्धरामय्यनवरु क्षेत्रद विचारदल्ली अंतिम निर्धार तगोंड मेलू माइंड गेम आड्ता इरोदु याके सिद्धु वेरी इंट्रेस्टिंग विचार निम्मुंदे इड्ता इद्दीवि मिस मार्दे नम्म चानल सब्सक्राइब माड़ी बेल बटन क्लिक माड़े एल्ला अपडेट्स निम्मने तलुपुत्ते वीक्षकरे 2018 चुनावणेयल्लि चामुंडेश्वरियल्लि तन्न तवरल्लि तनगे राजकीय मरुजीव कोट्टंतह विधानसभा क्षेत्रदल्लि ತನ್ನವರೇ ತನ್ನನ್ನ ತಿರಸ್ಕರಿಸಿದ್ದು ಹೀನಾಯವಾದ ಸೋಲಾಗಿತ್ತು ಇವತ್ತಿಗೂ ಕಾಡ್ತಾ ಇದೆ ಸಿದ್ದರಾಮಯ್ಯನವರಿಗೆ ಮತ್ತಂತದ್ದೇ ಸವಾಲು ತನಗೆ ಈ ಚುನಾವಣೆಯಲ್ಲಿ ಎದುರಾಗಬಹುದು ಅನ್ನೋದ್ರ ಭೀತಿ ಆವರಿಸಿಕೊಂಡಿದೆ ಹಾಗಂತ ಮುಖ್ಯಮಂತ್ರಿ ಆಗೋ ಹೊರಟಿರೋರಿಗೆ ಒಂದು ಕ್ಷೇತ್ರ ಗೆಲ್ಲೋಕಾಗಲ್ವಾ ಅನ್ನೋದಲ್ಲ ಪಕ್ಷದ ನಾಯಕತ್ವ ತಗೊಂಡಿರೋರು ರಾಜ್ಯ ಪ್ರವಾಸ ಮಾಡಬೇಕಾಗುತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಬೇಕಾಗುತ್ತೆ ಬೇರೆ ತನ್ನ ಬೆಂಬಲಿಗರನ್ನ ಗೆಲ್ಲಿಸಿಕೊಳ್ಳಬೇಕಾಗುತ್ತೆ ಪಕ್ಷದ ಹಲವು ಅಭ್ಯರ್ಥಿಗಳಿಗೆ ಬಲ ತುಂಬಬೇಕಾಗುತ್ತೆ ಒಂದು ಕ್ಷೇತ್ರ ಕಂಡುಕೊಂಡು ಅಲ್ಲೇ ಪ್ರಚಾರ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಯಾವ ಥರ ಇರಬೇಕು ಕ್ಷೇತ್ರ ಅಂತ ಕೇಳಿದ್ರೆ ಅಲ್ಲಿ ಒಂದ್ಸಲ ಎರಡು ಸಲ ಹೋಗಿ ಬಂದರೂ ಸಾಕು ಆರಾಮಾಗಿ ಭರ್ಜರಿ ಲೀಡಲ್ಲಿ ಗೆದ್ದು ಬರಬೇಕು ಆ ರೀತಿ ಕ್ಷೇತ್ರ ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರಿಗ ಹುಡುಕಾಡ್ತಾ ಇದ್ದಿದ್ದು ಹಾಗಾದ್ರೆ ಯಾವ ಕ್ಷೇತ್ರವನ್ನ ಅಂತಿಮಗೊಳಿಸಿದ್ದಾರೆ ಅನ್ನೋದು ಕುತೂಹಲ ಸಿದ್ದರಾಮಯ್ಯನವರು ತಾನು 2023 ರಲ್ಲಿ ಸ್ಪರ್ಧೆ ಮಾಡುವ ಕ್ಷೇತ್ರವನ್ನ ಫೈನಲ್ ಮಾಡಿದ್ದಾರೆ ಆದರೆ ಗುಟ್ಟು ಬಿಟ್ಕೊಳ್ತಾ ಇಲ್ಲ ತನ್ನ ರಾಜಕೀಯ ಶತ್ರುಗಳನ್ನ ಕನ್ಫ್ಯೂಸ್ ಮಾಡುವ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ ಇದು ಅನಿವಾರ್ಯ ಈ ಸಮಯದಲ್ಲಿ ಅವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸಣ್ಣ ಸುಳಿವು ಸಿಕ್ಕಿದ್ರೂ ಸಾಕು ಅಲ್ಲಿ ರಾಜಕೀಯ ರಣವ್ಯೂಹ ಶತ್ರುಗಳ ವ್ಯೂಹವೇ ರಚನೆಯಾಗುತ್ತೆ ಕಳೆದ ಬಾರಿ ಹೇಗೆ ಪಕ್ಷಾತೀತವಾಗಿ ಎಲ್ಲರೂ ಒಂದಾದರೂ ತ್ರಿಶೂಲ ವ್ಯೂಹವೇ ರೆಡಿಯಾಗಿ ಹೋಗಿತ್ತು ಅದೇ ಥರ JDS ಕಾಯ್ತಾ ಇದೆ ಕಾಂಗ್ರೆಸ್ನ ಒಳಗಡೆ ಶತ್ರುಗಳು ಕಾಯ್ತಿದ್ದಾರೆ BJP ಕಾಯ್ತಾ ಇದೆ ಹಾಗಾಗಿ ಯಾವ ಕಾರಣಕ್ಕೂ ಕೊನೆ ಕ್ಷಣದವರೆಗೂ ಸುಳಿವು ಸಿಗದಂತೆ ನೋಡಿಕೊಳ್ಳೋದು ಸಿದ್ದರಾಮಯ್ಯನವರ ಗೇಮ್ ಪ್ಲ್ಯಾನ್ ಇದು ಸಿದ್ದರಾಮಯ್ಯನವರ ಮೈಂಡ್ ಗೇಮ್ ಅವರು ಬಾದಾಮಿನ ಸ್ಪರ್ಧೆ ಮಾಡ್ತಾರಾ ವರುಣನ ಚಾಮುಂಡೇಶ್ವರಿನ ಕೋಲಾರನ ತುಮಕೂರ ಅಂತ ಯೋಚನೆ ಮಾಡ್ತಾನೆ ಇರಬೇಕು ಶತ್ರುಗಳು ಈ ಎಲ್ಲ ಕ್ಷೇತ್ರಗಳಲ್ಲೂ ಸಿದ್ದರಾಮಯ್ಯನವರ ವಿರುದ್ಧ ಚಕ್ರವ್ಯೂಹ ರಚಿಸೋದು ಸುಲಭದ ಕೆಲಸ ಅಲ್ಲ ಕಷ್ಟ ಆಗುತ್ತೆ ಇಂಥದ್ದೇ ಕ್ಷೇತ್ರ ಅಂತ ಗೊತ್ತಾಗ್ಬಿಟ್ರೆ ಚುರುಕಾಗ್ಬಿಡ್ತಾರೆ ಶತ್ರುಗಳು ಹಾಗಾಗಿ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ಆದರೆ 8 ಕ್ಷೇತ್ರಗಳಲ್ಲಿ ಸದ್ದಿಲ್ಲದೆ ಮಹಾ ಸರ್ವೆಯನ್ನು ನಡೆಸಿ ನಿರಂತರವಾಗಿ ಆಳೆದು ತೂಗಿಯಲ್ಲಿನ ಲೆಕ್ಕಾಚಾರಗಳನ್ನೆಲ್ಲ ಗಮನಿಸಿ ಒಂದು ಕ್ಷೇತ್ರವನ್ನು ಅಂತಿಮ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವರ ಆಪ್ತ ವಲಯದಲ್ಲಿ ಕೇಳಿಬರ್ತಿರೋದು ಆದರೆ ಯಾರೂ ಆ ಕ್ಷೇತ್ರದ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ 8 ಕ್ಷೇತ್ರಗಳು ಯಾವ್ಯಾವುದು ಹಾಗಾದರೆ ವರುಣ ಚಾಮುಂಡೇಶ್ವರಿ ಕೊಪ್ಪಳ ಕೋಲಾರ ಚಿಕ್ಕನಾಯಕನಹಳ್ಳಿ ಜೊತೆಗೆ ಚಾಮರಾಜಪೇಟೆ ಬಾದಾಮಿ ಸೇರಿದಂತೆ ಇನ್ನೊಂದು ಕ್ಷೇತ್ರ ಈ ಇಷ್ಟು ಕ್ಷೇತ್ರಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ನಿರಂತರವಾಗಿ ಪ್ರವಾಸ ನಡೆಸಿ ತಿಂಗಳಿಗೆ ಒಂದು ಸಲ ಎರಡು ಸಲ ಅಲ್ಲಿಗೆ ವಿಸಿಟ್ ಕೊಟ್ಟು ಯಾವ ರೀತಿ ಇದೆ ಸಿದ್ದರಾಮಯ್ಯನವ್ರ ಪರವಾಗಿ ಅಲೆ ಯಾವ ಥರ ಇದೆ ಪಕ್ಷದ ಪರವಾಗಿ ಏನು ಅಲೆ ಇದೆ ಶತ್ರುಗಳ ಬಲ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಇದೆಲ್ಲ ಲೆಕ್ಕಾಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಅಲ್ಲಿ ಜಾತಿ ಸಮೀಕರಣ ಬಗ್ಗೆ ಅಧ್ಯಯನ ಮಾಡಿ ಇಷ್ಟೆಲ್ಲ ಸ್ಟಡಿ ಮಾಡಿ ಈ 8 ಒಂದು ಕ್ಷೇತ್ರವನ್ನು ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ಕ್ಷೇತ್ರ ಸಿದ್ದರಾಮಯ್ಯನವರು ಹೋಗದೆ ಕೂಡ ದೊಡ್ಡ ಲೀಡ್ನಲ್ಲಿ ಗೆಲ್ಲಿಸ್ಕೊಂಡು ಬರೋವಷ್ಟು ಆತ್ಮವಿಶ್ವಾಸವನ್ನು ಕೊಟ್ಟಿದೆ ಸಿದ್ದರಾಮಯ್ಯನವ್ರಿಗೆ ಹಾಗಾಗಿ ಅಲ್ಲಿಂದನೇ ಕಣಕ್ಕಿಳಿಯುವ ನಿರ್ಧಾರ ಮಾಡಿದ್ದಾರಂತೆ ಆದರೆ ಆ 8 ಯಾವುದು ಅನ್ನೋದ್ರ ಬಗ್ಗೆ ಶತ್ರುಗಳಿಗೆ ಸುಳಿವು ಬಿಟ್ಟುಕೊಡ್ತಾ ಇಲ್ಲ ಬಾದಾಮಿಲೂ ಹೋಗಿ ಆಯ್ತಪ್ಪ ಇಲ್ಲೇ ನಿಲ್ಲೋಣ ಅಂತ ಹೇಳಿ ಬರ್ತಾರೆ ಇಲ್ಲಿ ಚಾಮರಾಜಪೇಟೆಯಲ್ಲಿ ಆಗಾಗ ವಿಸಿಟ್ ಹಾಕ್ತಿರ್ತಾರೆ ಕೊಪ್ಪಳ ಕೋಲಾರ ಅಂತ ಅಲ್ಲಿಂದನೂ ಅವರ ಆಪ್ತರು ಅಭಿಮಾನಿಗಳು ಅವರಿಲ್ಲೇ ಬಂದು ಸ್ಪರ್ಧೆ ಮಾಡಬೇಕು ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ ಈ ಮೂಲಕ JDS ಮತ್ತು BJPಗರನ್ನು ತನ್ನ ಪಕ್ಷದ ಒಳಗಿನ ಶತ್ರುಗಳನ್ನು ಕನ್ಫ್ಯೂಸ್ ಮಾಡೋದು ಲೆಕ್ಕಾಚಾರ ಇದು ಸಿದ್ದರಾಮಯ್ಯನವರ ಮೈಂಡ್ಗೆ ಮಾತ್ರ ಇತ್ತೀಚೆಗೆ ಹೆಚ್ಚು ಗಮನ ಸೆಳಿತಾ ಇರೋದು ಕೋಲಾರ ಶ್ರೀನಿವಾಸ್ ಗೌಡರ ಸ್ಟೇಟ್ಮೆಂಟು 50,000 ಲೀಡಲ್ಲಿ ಕಣ್ಣು ಮುಚ್ಕೊಂಡು ಗೆಲ್ತಾರೆ ನಾನೇ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಡ್ತೀನಿ ಸಿದ್ದರಾಮಯ್ಯನವರು ಇಲ್ಲೇ ಬರಬೇಕು
ಕರ್ನಾಟಕ ಮೊದಲ ಮುಖ್ಯಮಂತ್ರಿ ಕೊಟ್ಟ ಜಿಲ್ಲೆ ಈಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡುವ ಮೂಲಕ ಮತ್ತೊಬ್ಬ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿ ಕಳಿಸುವಂತಹ ಶ್ರೇಯಸ್ಸು ನಮಗೆ ಸಿಗುತ್ತೆ ಅಂದ್ರೆ ಯಾಕಾಗಬಾರದು ಸಿದ್ದರಾಮಯ್ಯನವರು ಇಲ್ಲೇ ಬರಬೇಕು ಅವರಿಗೆ ಇದರ ಬಗ್ಗೆ ಮಾತಾಡಿದಿನಿ ಆಯ್ತಪ್ಪ ನೋಡೋಣ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಆ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಅವರು ಒಂದು ಹೆಜ್ಜೆ ಇಲ್ಲ ಇಟ್ಟು ಹೋದ್ರೆ ಸಾಕು ಆರಾಮಾಗಿ ಅವರು 50,000 ಲೀಡಲ್ ಗೆದ್ದು ಬರ್ತಾರೆ ಆ ಜವಾಬ್ದಾರಿ ನಮ್ಮದು ಕಣ್ಣು ಗೊತ್ತಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದು ಗಮನ ಸೆಳಿತಾ ಇದೆ ಸಿದ್ದರಾಮಯ್ಯನವರು ಅಂತಿಮ ಮಾಡಿರೋ ಕ್ಷೇತ್ರ ಕೋಲಾರನ ಶ್ರೀನಿವಾಸ್ ಗೌಡರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಾಳ್ಯ ಸೇರಾಗಿದೆ ಹಾಗಾದ್ರೆ ಶ್ರೀನಿವಾಸ್ ಗೌಡರು ತನ್ನ ಕ್ಷೇತ್ರವನ್ನು ಸಿದ್ದರಾಮಯ್ಯನವರಿಗೋಸ್ಕರ ಬಿಟ್ಟು ಕೊಡ್ತಾರ ಅನ್ನುವಂತ ಕುತೂಹಲ ಯಾಕಂದ್ರೆ ಚಾಮರಾಜಪೇಟೆ ಅಲ್ಲಿಂದಲೂ ಸ್ಪರ್ಧೆ ಮಾಡಬಹುದು ಅಲ್ಲೂ ತುಂಬಾ ಈಜಿ ಇದೆ ಆದರೆ ಸಿದ್ದರಾಮಯ್ಯನವರ ಶತ್ರುಗಳಿಗೆ ಯಾವಾಗಲೂ ಮಾತಾಡೋಕೆ ಒಂದು ಆಹಾರ ಸಿಕ್ಕಂಗೆ ಆಗ್ಬಿಡುತ್ತೆ ಅಲ್ಪಸಂಖ್ಯಾತರ ಕ್ಷೇತ್ರ ಅಲ್ಲಿ ತುಂಬ ಈಸಿ ಜಮೀರ್ ಅವರ ಪ್ರಭಾವ ಅಷ್ಟಿದ್ದರಿಂದಾಗಿ ಗೆದ್ದರು ಸಿದ್ದರಾಮಯ್ಯನವರು ಬೇರೆ ಕಡೆ ನಿಂತರೆ ಗೆಲ್ತಿರ್ಲಿಲ್ಲ ಅನ್ನೋ ಥರದ್ದೊಂದು ಮಾತು ಜೋರಾಗ್ಬಿಡುತ್ತೆ ಆಮೇಲೆ ಈ ಥರದ ಮಾತಿಗೆ ಅವಕಾಶ ಮಾಡಿಕೊಡಬಾರದು ಅನ್ನೋ ಲೆಕ್ಕಾಚಾರವೂ ಇರಬಹುದು ಸಿದ್ದರಾಮಯ್ಯನವ್ರದ್ದು ಹಾಗಾಗಿ ಚಾಮರಾಜಪೇಟೆ ಬಿಟ್ಟು ಬೇರೆ ಯಾವುದಾದ್ರೂ ಕ್ಷೇತ್ರ ನೋಡೋಣ ಅನ್ನೋ ಯೋಚನೆ ಶುರುವಾಗಿತ್ತು ಇಲ್ಲ ಚಾಮರಾಜಪೇಟೆಯಲ್ಲಿ ಜಮೀರ್ ಅವರು ಯಾವುದೋ ಕಾಲದಿಂದ ಹೇಳ್ತಿದ್ದಾರೆ ನಾನು ಕ್ಷೇತ್ರ ಬಿಟ್ಕೊಡೋಕೆ ರೆಡಿ ಬನ್ನಿ ಬನ್ನಿ ಅಂತ ಆದರೆ ತುಂಬ ಸಲೀಸಾಗಿ ಬೇರೆ ಬೇರೆ ಅವ್ರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತಲ್ಲ ಅನ್ನೋ ಕಾರಣದಿಂದಾಗಿ ಅವರು ಬೇರೆ ಹುಡುಕಾಟಕ್ಕೆ ಶುರು ಮಾಡಿದ್ದು ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಕ್ಯಾಂಪ್ ಯಾವ ಕಾರಣಕ್ಕೂ ಗುಟ್ಟು ಬಿಟ್ಕೊಡ್ತಾ ಇಲ್ಲ ಅವರ ಕ್ಷೇತ್ರ ಯಾವುದು ಅಂತ ಹಾಗಂತ ಇಲ್ಲಿ ತನಕ ಸಿದ್ದರಾಮಯ್ಯನವರು ನಿರ್ಧಾರ ಮಾಡದೇ ಕುಳಿತಿಲ್ಲ ಅವರ ಕ್ಷೇತ್ರ ಫೈನಲ್ ಆಗಿದೆ ಅದರ ಸುಳಿವು ಸಿಗದಂತೆ ಬಹಳ ಕಾಳಜಿ ವಹಿಸಲಾಗ್ತಿದೆ ಅನ್ನೋದು ಗಮನ ಸೆಳಿತಾ ಇರೋ ವಿಷಯ ವೀಕ್ಷಕರೇ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು